ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಪುಸ್ತಕ ವಾಚನ ಕಾರ್ಯಕ್ರಮ 47ನೇ ಸರಣಿ ಕಾರ್ಯಕ್ರಮ. ಈ ವಾರ ಓದುತ್ತಿರುವ ಪುಸ್ತಕ ಮಧುಮೇಹ ಜೀವನ ಸಂಗಾತಿ ಭಾಗ 2. ಬರೆದವರು ಡಾಕ್ಟರ್ ಸುರೇಶ್ ವಿ ಸಗರದ, ಹೃದಯ ರೋಗ ತಜ್ಞರು, ರಾಯಚೂರು. ಕಳೆದ ವಾರ ನಾವು ಮಧುಮೇಹದ ಇತಿಹಾಸ, ಮಧುಮೇಹಕ್ಕೆ ಕಾರಣಗಳು, ಅದಕ್ಕೆ ಸಂಬಂಧಿತವಾಗಿ ಮಾಡುವ ಪರೀಕ್ಷೆಗಳು ಮತ್ತು ಆಹಾರ, ಜೀವನ ಶೈಲಿ, ವ್ಯಾಯಾಮ ಮತ್ತು ಮಧುಮೇಹದ ನಿಯಂತ್ರಣ, ಚಿಕಿತ್ಸೆ ಮತ್ತು ಇನ್ಸುಲಿನ್ಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಂಡೆವು. ಈ ವಾರ ನಾವು ಚಿಕ್ಕ ಮಕ್ಕಳಲ್ಲಿ ಮಧುಮೇಹ, ಸ್ತ್ರೀ ಆರೋಗ್ಯ ಮತ್ತು ಮಧುಮೇಹ, ಮಧುಮೇಹ ಮತ್ತು ನರರೋಗ, ಮಧುಮೇಹ ಮತ್ತು ಪಾದರಕ್ಷಣೆ, ಈ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಿಕ್ಕ ಮಕ್ಕಳಲ್ಲಿ ಮಧುಮೇಹ ಬರಬಹುದೇ? ಬಂದಾಗ ಅವರಿಗೆ ಚಿಕಿತ್ಸೆ ಹೇಗೆ? ಅವರಲ್ಲಿ ಯಾವ ತರದ ಚಿಕಿತ್ಸೆಗಳನ್ನ ನಾವು ಮಾಡಬಹುದು? ಹೇಗೆ ಅವರನ್ನ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಚಿಕ್ಕ ಮಕ್ಕಳಲ್ಲಿ ಕೂಡ ಮಧುಮೇಹ ಕಾಣಿಸಿಕೊಳ್ಳಬಹುದು. ಅಂಕಿ ಅಂಶಗಳ ಪ್ರಕಾರ ಸುಮಾರು 1000 ಮಕ್ಕಳಲ್ಲಿ ಇಬ್ಬರಿಗೆ ಮಧುಮೇಹ ರೋಗ ಇರುತ್ತದೆ. ಪ್ರಥಮ ರೀತಿಯ ಅಂದ್ರೆ ಟೈಪ್ 1 ಇನ್ಸುಲಿನ್ ಕೊರತೆ ಇರುವ ಮಧುಮೇಹ ರೋಗ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ. ಆದರೆ ಇತ್ತೀಚೆಗೆ ಬೊಜ್ಜುತನ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿದ್ದು, ದ್ವಿತೀಯ ಮಾದರಿಯ ಅಂದ್ರೆ ಟೈಪ್ 2 ಅಥವಾ ಇನ್ಸುಲಿನ್ ಪ್ರತಿರೋಧ ಹೆಚ್ಚಳ ಇರುವಂತಹ ಮಧುಮೇಹವನ್ನು ನಾವು ಕಾಣ್ತಾ ಇದ್ದೇವೆ. ಸುಮಾರು 10ರಿಂದ 14ನೇ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಈ ಮಧುಮೇಹ ಕಾಣಿಸ್ಕೊಳ್ಳಬಹುದು. ಮಧುಮೇಹ ರೋಗ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು ವಿರಳವಾಗಿರುವುದರಿಂದ ಎಲ್ಲ ಮಕ್ಕಳಿಗೆ ನಾವು ರಕ್ತ ಪರೀಕ್ಷೆ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಆದರೆ ಮಗುವಿನ ತೂಕ, ರಕ್ತದೊತ್ತಡದಲ್ಲಿ ಅಧಿಕ ಇದ್ದಾಗ ಅಥವಾ ತಂದೆ ತಾಯಿಗಳಿಗೆ ಮಧುಮೇಹ ರೋಗವಿದ್ದಲ್ಲಿ 10 ವಯಸ್ಸಿನ ನಂತರ ಪ್ರತಿ 2 ವರ್ಷಕ್ಕೊಮ್ಮೆ ರಕ್ತದಲ್ಲಿನ ಪರೀಕ್ಷೆಯನ್ನ ಮಾಡಿಸಿಕೊಳ್ಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಪ್ರಥಮ ಮಾದರಿಯ ಕಾಯಿಲೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇಂಥ ಪ್ರಥಮ ಟೈಪ್ 1 ಡಯಾಬಿಟಿಸ್ ಅಂತ ತೀರ್ಮಾನಕ್ಕೆ ಬಂದಾಗ ಚಿಕಿತ್ಸೆ ಇನ್ಸುಲಿನ್ನನ್ನೇ ಬಳಸಬೇಕಾಗುತ್ತೆ. ಸಂಶೋಧನೆ ಪ್ರಕಾರ ಇನ್ಸುಲಿನ್ ಅವಶ್ಯಕತೆ ದೇಹದ ತೂಕದ ಮೇಲೆ ಅವಲಂಬಿತವಾಗಿರುತ್ತೆ. ಸಾಮಾನ್ಯವಾಗಿ 0.5 ಇಂದ 0.75 ಯೂನಿಟ್ per kg ದೇಹದ ತೂಕದ ಅವಶ್ಯಕತೆ ಅಂದ್ರೆ 0.5 to 0.75 per unit per kg ಬೇಕಾಗುತ್ತೆ. ಇದು ಮಗುವಿನ ಚಟುವಟಿಕೆ ಮತ್ತು ಇತರ ಒತ್ತಡಗಳ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ. ಇದನ್ನು ಪಾಲಕರು ತಿಳಿದಿರಬೇಕು. ಚಿಕ್ಕ ಮಕ್ಕಳಲ್ಲಿ ಕೂಡ ದೊಡ್ಡವರಲ್ಲಿ ಬಳಸಿದಂತೆ ವಿವಿಧ ರೀತಿಯ ಇನ್ಸುಲಿನ್ಗಳನ್ನ ಅಂದ್ರೆ ಅತಿ ತೀವ್ರವಾಗಿ ನಿಧಾನಗತಿಯಿಂದ ಅಥವಾ ದೀರ್ಘಕಾಲಿಕ ವ್ಯಕ್ತಪಡಿಸುವಂತಹ ಇನ್ಸುಲಿನ್ ಅಥವಾ ವಿವಿಧ ಮಿಶ್ರಣಗಳ ಇನ್ಸುಲಿನ್ ಅನ್ನು ಕೂಡ ಬಳಸಬಹುದು. ದೊಡ್ಡವರಲ್ಲಿ ಬಳಸಿದಂತೆ ಚಿಕ್ಕ ಮಕ್ಕಳಲ್ಲಿ ಕೂಡ ಇನ್ಸುಲಿನ್ ಪೆನ್ಗಳನ್ನ ಬಳಸಬಹುದು. ಇನ್ಸುಲಿನ್ ಪಂಪ್ಗಳು ಬ್ಯಾಟರಿ ಚಾಲಿತ ಗಣಕಯಂತ್ರಗಳನ್ನ ಹೊಂದಿದ್ದು ಪೇಜರ್ ಗಾತ್ರದಲ್ಲಿರುವ ಉಪಕರಣವಾಗಿದ್ದು ಇದರಲ್ಲಿ ಇನ್ಸುಲಿನ್ ಅನ್ನ ತುಂಬುತ್ತಾರೆ. ಇದರಿಂದ ಹೊರಬರುವ ಪೈಪ್ನ ಸೂಜಿಯನ್ನು ತೊಡೆಯ ಅಥವಾ ಹೊಟ್ಟೆಯ ಚರ್ಮದ ಅಡಿಯಲ್ಲಿ ಇಡಲಾಗುತ್ತೆ. ಪಂಪಿನ ಸಹಾಯದಿಂದ ಅವಶ್ಯಕತೆ ಇರುವಷ್ಟು ಇನ್ಸುಲಿನ್ ನಿರಂತರವಾಗಿ ಕೊಡಬಹುದು. ಊಟದ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ ಸಹ ಕೊಡಬಹುದು. ಸದ್ಯದಲ್ಲಿ ದೊರೆಯುತ್ತಿರುವ ಇನ್ಸುಲಿನ್ ಪಂಪ್ಗಳು ರೋಗಿ ಅಥವಾ ಪಾಲಕರು ನಿಯಂತ್ರಿಸಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಔಷಧಗಳನ್ನ ಬಳಸಬಹುದೇ? ಚಿಕ್ಕ ಮಕ್ಕಳಲ್ಲಿ ಟೈಪ್ 2 ಡಯಾಬಿಟಿಸ್ ಇದ್ದಾಗ ಇಂತಹ ಮಕ್ಕಳಿಗೆ ಆಹಾರ, ಜೀವನ ಶೈಲಿಯ ಬದಲಾವಣೆಯ ಜೊತೆಗೆ ಹಿರಿಯರಿಗೆ ಕೊಡುವ ಔಷಧಗಳನ್ನ ನೀಡಬಹುದು. ಮಾತ್ರೆಯ ಪ್ರಮಾಣ ಮತ್ತು ಸಂಖ್ಯೆ ಸಕ್ಕರೆಯ ಪ್ರಮಾಣ ಮತ್ತು ನಿಯಂತ್ರಣವನ್ನ ಅವಲಂಬಿಸಿರುತ್ತೆ. ಚಿಕ್ಕ ಮಕ್ಕಳು ಆಟ ಆಡಬಹುದೇ ಅನ್ನುವಂತ ಪ್ರಶ್ನೆ, ಮಧುಮೇಹ ಇರುವ ಮಕ್ಕಳು ಆಟ ಆಡಬಹುದೇ, ವ್ಯಾಯಾಮ ಮಾಡಬಹುದೇ? ಮಧುಮೇಹ ಇರುವ ಚಿಕ್ಕ ಮಕ್ಕಳು ಆಟ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಇದು ದೇಹದ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಿರಂತರ ವ್ಯಾಯಾಮದಿಂದ ಇನ್ಸುಲಿನ್ ಅವಶ್ಯಕತೆಯನ್ನು ಕಡಿಮೆ ಮಾಡಬಹುದು. ದೇಹದ ತೂಕ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ನಿಯಂತ್ರಿಸುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸುತ್ತದೆ. ಗ್ಲೂಕೋಸ್ ಅಂಟಿದ ಹಿಮೋಗ್ಲೋಬಿನ್ ಅಥವಾ HbA1c ಹಿಂದಿನ 3 ತಿಂಗಳ ಸಕ್ಕರೆ ಪ್ರಮಾಣವನ್ನು ಅಂದಾಜನ್ನು ತಿಳಿಸುತ್ತದೆ. ಇದು ಹಿರಿಯರಲ್ಲಿ ಮಾತ್ರವಲ್ಲ, ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಈ ಪರೀಕ್ಷೆಯನ್ನು ಮಾಡಬಹುದು. ಮಧುಮೇಹದ ನಿಯಂತ್ರಣದ ಅನುಸಾರವಾಗಿ 3ರಿಂದ 6 ತಿಂಗಳಿಗೊಮ್ಮೆ ಈ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕಾಗುತ್ತೆ. ಇನ್ನು ಮಧುಮೇಹ ಮತ್ತು ಪಾದರಕ್ಷಣೆ. ಮಧುಮೇಹದಿಂದ ಪಾದಕ್ಕೆ ಆಗುವ ತೊಂದರೆಗಳೇನು, ಯಾವ ಭಾಗದಲ್ಲಿ ಹೆಚ್ಚು ಗಾಯ ಆಗುತ್ತೆ, ಯಾವ ಪರೀಕ್ಷೆಗಳಿಂದ ಯಾವ ಉಪಕರಣಗಳಿಂದ ಪಾದ ಪರೀಕ್ಷೆಯನ್ನ ಮಾಡಬಹುದು, ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯೇ, ಯಾವ ರೀತಿಯ ಪಾದರಕ್ಷೆಯನ್ನು ಉಪಯೋಗಿಸಿಕೊಳ್ಬೇಕು ಅನ್ನುವ ವಿಚಾರಗಳನ್ನ ತಿಳ್ಕೊಳ್ಳೋಣ.
ಮಧುಮೇಹದಿಂದಾಗುವ ನರಗಳ ತೊಂದರೆಯಿಂದಾಗಿ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ. ಇದರಿಂದಾಗಿ ಚಿಕ್ಕ ಗಾಯಗಳಾದ್ರೆ ಅದು ಅವರಿಗೆ ಅರಿವಿಗೆ ಬರೋದಿಲ್ಲ, ನೋವಿನ ಅರಿವಾಗುವುದಿಲ್ಲ, ಗಾಯ ದೊಡ್ಡದಾಗುವವರೆಗೂ ಅವರಿಗೆ ಗೊತ್ತಾಗುವುದಿಲ್ಲ. ಕೆಲವು ರೋಗಿಗಳಲ್ಲಿ ರಕ್ತನಾಳಗಳ ಅಡಚಣೆಯಿಂದಾಗಿ ಕೂಡ ತೊಂದರೆ ಉಲ್ಬಣಗೊಳ್ಳುತ್ತೆ. ಪಾದಗಳ ಯಾವ ಭಾಗದಲ್ಲಿ ಒತ್ತಡ ಹೆಚ್ಚಾಗಿರುತ್ತದೋ ಆ ಭಾಗದಲ್ಲಿ ಗಾಯಗಳಾಗುವುದು ಅಧಿಕ. ಚಪ್ಪಲಿ ಶೂಗಳು ಸರಿಯಾಗಿ ಹೊಂದದೇ ಇದ್ದಲ್ಲಿ ಅಥವಾ ಹೊಸದರಲ್ಲಿ ಅಂದ್ರೆ ಹೊಸ ಚಪ್ಪಲಿಯನ್ನು ಹಾಕಿದಾಗ ಒತ್ತಡ ಮತ್ತು ಕೊರತದಿಂದಾಗಿ ಗಾಯಗಳು ಉಂಟಾಗುತ್ತವೆ. ಪ್ರತಿದಿನವೂ ಪಾದಗಳನ್ನು ಸ್ವತಃ ಪರೀಕ್ಷಿಸಿಕೊಳ್ಳಬೇಕು. ಪಾದದ ಚರ್ಮದಲ್ಲಿ ಬದಲಾವಣೆ, ಬಿರುಕುಗಳು, ಬೊಬ್ಬೆಗಳು, ಹಾಣಿಗಳು, ಕೆಂಪುತನ, ರಸಿಕೆ ಇತ್ಯಾದಿಗಳು ಆದಾಗ ತಕ್ಷಣ ಗಮನಿಸಬೇಕು. ಪ್ರತಿದಿನ ವೈದ್ಯರಲ್ಲಿ ಹೋಗಲಾಗುವುದಿಲ್ಲ, ಆದ್ದರಿಂದ ರೋಗಿಗಳೇ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬೇಕು. ಪಾದದ ವಿವಿಧ ಭಾಗಗಳ ಒತ್ತಡದ ಅಸಮಾನತೆಯನ್ನ ಒತ್ತಡ ಮುದ್ರಕ ಮಾಪನದಿಂದ ಕಂಡುಹಿಡಿಬಹುದು. ಗಣಕಯಂತ್ರ ಅಥವಾ ಇನ್ಫ್ರಾರೆಡ್ ಕಿರಣಗಳ ಮೂಲಕವೂ ಅರಿಯಬಹುದು. ನರಗಳ ಕಾರ್ಯಕ್ಷಮತೆಯನ್ನ ಕಂಡುಹಿಡಿಯಲು ಈಗಾಗಲೇ ತಿಳಿಸಿದಂತೆ ಅನೇಕ ಉಪಕರಣಗಳು ಲಭ್ಯವಿವೆ. ವೈಬ್ರೋಸ್ಕ್ರೀನ್, ವೈಬ್ರೋ ಡ್ರಾಪ್, ವೈಬ್ರೋಮೀಟರ್. ರಕ್ತನಾಳಗಳ ತೊಂದರೆಯನ್ನ ರಕ್ತನಾಳಗಳ ಡಾಪ್ಲರ್ ಪರೀಕ್ಷೆಯ ಮೂಲಕ ಅರಿಯಬಹುದು. ಉನ್ನತ ಮಟ್ಟದ ಮಧುಮೇಹದ ಕೇಂದ್ರದಲ್ಲಿ ಈ ಸೌಲಭ್ಯಗಳು ಸಾಮಾನ್ಯವಾಗಿ ದೊರೆಯುತ್ತವೆ. ಮಧುಮೇಹ ಪಾದದ ತೊಂದರೆಗಳಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯೇ? ಸಾಮಾನ್ಯವಾಗಿ ಹೊರಪದರದ ಗಾಯಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇರೋದಿಲ್ಲ, ಆದರೆ ಒಳಪದರದ ಗಾಯಗಳಿಗೆ, ತೀವ್ರತರವಾದ ಗಾಯಗಳಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಬರಬಹುದು. ಗಾಯಗಳಾಗದಂತೆ ತಡೆಗಟ್ಟಲು ಕೆಲವೊಮ್ಮೆ ಪಾದದ ಮೂಳೆಗಳ ಹೊಂದಾಣಿಕೆಯನ್ನು ಸರಿಪಡಿಸಲು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಬಹುದು. ಹೊರಪದರಿನ ಮೇಲ್ಮೈ ಗಾಯಗಳಿಗೆ ಮನೆಯಲ್ಲಿಯೇ ಆರೈಕೆ ಮಾಡಿಕೊಳ್ಳಬಹುದು. ದಿನಾಲೂ ಗಾಯಗಳನ್ನು ತೊಳೆದು ಶುದ್ಧೀಕರಿಸಿ ಔಷಧವನ್ನು ಸಿಂಪಡಿಸಬೇಕು. ಗಾಯ ತೀವ್ರತರವಾಗಿದ್ದರೆ ಆಸ್ಪತ್ರೆಯಲ್ಲಿ ಆರೈಕೆ ಮಾಡಬೇಕಾಗುತ್ತದೆ. ಮಧುಮೇಹ ರೋಗಿಗಳಿಗೆ ವಿಶೇಷ ರೀತಿಯ ಪಾದರಕ್ಷತೆಯ ಅವಶ್ಯಕತೆ ಇದೆ? ಎಲ್ಲಾ ಮಧುಮೇಹ ರೋಗಿಗಳಿಗೆ ವಿಶೇಷ ರೀತಿಯ ಪಾದರಕ್ಷತೆಯ ಅವಶ್ಯಕತೆ ಇರೋದಿಲ್ಲ, ಆದರೆ ಪಾದದಲ್ಲಿ ಊನವಿದ್ದರೆ ವಿಶೇಷ ರೀತಿಯ ಪಾದರಕ್ಷೆಗಳನ್ನ ಮಾಡಿಸಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಪಾದರಕ್ಷೆಗಳನ್ನ ಸತತವಾಗಿ ಹಲವಾರು ಗಂಟೆ ಉಪಯೋಗಿಸಬಾರದು. ಹೊಸ ಪಾದರಕ್ಷೆಗಳನ್ನ ಉಪಯೋಗಿಸುವಾಗ ಮುತುವರ್ಜಿ ಅವಶ್ಯಕ. ಶೂಗಳ ಮೇಲ್ಭಾಗ ಮೃದು ಚರ್ಮವನ್ನು ಹೊಂದಿರಬೇಕು. ಹೀಲ್ ಕಠಿಣವಾಗಿರಬೇಕು. ಪಾದಗಳ ಹೊರವಲಯ ಮೆತ್ತಗಿರಬೇಕು. ಲೇಸ್ಗಳಿಂದ ಕಟ್ಟಿಕೊಳ್ಳುವುದು ಉತ್ತಮ. ಅಂಗಚ್ಛೇದನ ಅವಶ್ಯಕತೆ ಯಾರಿಗೆ ಬರುತ್ತದೆ? ತೀವ್ರತರ ಗಾಯದಿಂದಾಗಿ ಪಾದಗಳು ಕೊಳೆತು ನಿರ್ಜೀವವಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅಂಗ ಛೇದಿಸುವುದೊಂದೇ ದಾರಿ. ಈ ಪಾದಗಳ ಗಾಯ ಜೋರ ಹೆಚ್ಚಾಗುವುದು ಅಥವಾ ಅದು ಕೊಳೆತು ನಿರ್ಜೀವ ಆಗುವವರೆಗೆ ಆ ಗಾಯಗಳನ್ನು ತೆಗೆದುಕೊಳ್ಳಲು ಹೋಗದಾಗೆ ನಾವು ನೋಡಿಕೊಳ್ಬೇಕು. ಹೆಚ್ಚಾಗಿ ಇಂಥ ಸಂದರ್ಭಗಳು ಯಾವಾಗ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಇದ್ದಾಗ, ಸರಿಯಾದ ಪ್ರಮಾಣದಲ್ಲಿ ಔಷಧಿಯನ್ನು ತೆಗೆದುಕೊಳ್ಳದೇ ಇದ್ದಾಗ, ವೈದ್ಯರಲ್ಲಿ ತಪಾಸಣೆಗೆ ಹೋಗದೇ ಇದ್ದಾಗ ಆಗುವಂತಹ ಸಂದರ್ಭಗಳೇ ಜಾಸ್ತಿ. ಇನ್ನು ಸ್ತ್ರೀ ಆರೋಗ್ಯ ಮತ್ತು ಮಧುಮೇಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಮಧುಮೇಹ ರೋಗದ ಪ್ರಭಾವ ಋತುಚಕ್ರದ ಮೇಲೆ ಆಗುವುದೇನು? ಋತುಚಕ್ರದ ಮೇಲೆ ಪರಿಣಾಮ ಇದ್ರೆ ಹಾರ್ಮೋನ್ಗಳನ್ನ ಬಳಸಬಹುದೇ? ಮಧುಮೇಹ ಇರುವವರು ಗರ್ಭ ಧರಿಸಬಹುದೇ? ಇನ್ಸುಲಿನ್ ಕೊರತೆಯಿಂದ ಪ್ರಥಮ ಮಾದರಿಯ ಮಧುಮೇಹ ಚಿಕ್ಕವರಲ್ಲಿ ಸಾಮಾನ್ಯ. ಆ ಹುಡುಗಿಯರಲ್ಲಿ ಋತುಚಕ್ರ ವಿಳಂಬವಾಗಿ ಪ್ರಾರಂಭವಾಗಬಹುದು ಹಾಗೂ ಋತುಚಕ್ರದ ರೀತಿಯಲ್ಲಿ ಹಲವಾರು ವ್ಯತ್ಯಾಸಗಳು ಕಂಡುಬರಬಹುದು. ಮಧುಮೇಹ ನಿಯಂತ್ರಣ ಸರಿಯಾಗಿ ಇಲ್ಲದಿದ್ದಲ್ಲಿ ಅದು ಉಲ್ಬಣಗೊಳ್ಳಬಹುದು. ಋತುಚಕ್ರ ನಿಂತ ನಂತರ ಹಾರ್ಮೋನ್ ಕೊರತೆಯಿಂದಾಗಿ ಮಹಿಳೆಯರಲ್ಲಿ ಕೆಲವು ತೊಂದರೆ ಕಾಣಿಸಿಕೊಳ್ಳುತ್ತದೆ. ಅಂಥವರಿಗೆ ಸ್ತ್ರೀ ರೋಗ ತಜ್ಞರು ಕೃತಕ ಹಾರ್ಮೋನ್ ಅನ್ನ ನೀಡುತ್ತಾರೆ. ಈ ಹಾರ್ಮೋನ್ಗಳಿಂದ ಕೆಲವು ಹಾನಿಕಾರಕ ಸಮಸ್ಯೆಗಳು ಎದುರಾಗಬಹುದು. ಇವುಗಳ ಬಳಕೆಯಿಂದ ದೇಹದ ತೂಕ, ಸಕ್ಕರೆಯ ಜಿಡ್ಡಿನ ಪ್ರಮಾಣ, ರಕ್ತದೊತ್ತಡ ಹಾಗೂ ರಕ್ತದ ಹೆಪ್ಪುಗಟ್ಟುವಿಕೆಯ ಮೇಲೆ ದುಷ್ಪರಿಣಾಮ ಬೀರಬಹುದು. ಮಧುಮೇಹ ರೋಗಿಗಳು ಮಧುಮೇಹ ರೋಗದಿಂದಾಗಿ ಅಂತಹ ಗಂಡಾಂತರದಿಂದ ಮೊದಲೇ ಬಳಲುತ್ತಿರುತ್ತಾರೆ. ಆದ್ದರಿಂದ ದುಷ್ಪರಿಣಾಮ ಹೆಚ್ಚುವ ಭೀತಿ ಇದೆ. ಹಾಗಾಗಿ ಪರಿಣತ ವೈದ್ಯರ ಸಲಹೆಯಡಿ ಮಾತ್ರ ಈ ಮಾತ್ರೆಗಳನ್ನು ಸೇವಿಸಬೇಕು. ಮಧುಮೇಹ ಇರುವವರು ಗರ್ಭ ಧರಿಸಬಹುದು, ಆದರೆ ಮಧುಮೇಹ ಗರ್ಭಾವಸ್ಥೆಯಲ್ಲಿ ಉಲ್ಬಣಗೊಳ್ಳುವ ಸಾಧ್ಯತೆ ಇರುವುದರಿಂದ ವೈದ್ಯರ ಸಲಹೆಯನ್ನ ಮೇಲಿಂದ ಮೇಲೆ ಪಡೆಯಬೇಕು. ಸಕ್ಕರೆಯ ನಿಯಂತ್ರಣ ಅತಿ ಜಾಗರೂಕತೆ ವಹಿಸಬೇಕು. ಕಣ್ಣಿನ ಮೂತ್ರಕೋಶದ ತೊಂದರೆ ಗರ್ಭಾವಸ್ಥೆಯಲ್ಲಿ ಉಲ್ಬಣಗೊಳ್ಳುವ ಸಂಭವನೀಯತೆ ಇರುವುದರಿಂದ ಅದರ ಪರೀಕ್ಷೆಯನ್ನು ಕೂಡ ಮಾಡಿಕೊಳ್ಳಬೇಕು. ಮಧುಮೇಹ ಇರುವ ಗರ್ಭಿಣಿಯರು ಗರ್ಭನಿರೋಧಕ ಮಾತ್ರೆ ಉಪಯೋಗಿಸಬಹುದು. ಗರ್ಭನಿರೋಧಕ ಮಾತ್ರೆಗಳು ದೇಹದ ತೂಕ, ಸಕ್ಕರೆ, ಜಿಡ್ಡಿನ ಪ್ರಮಾಣ, ರಕ್ತದೊತ್ತಡ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ರಕ್ತ ಹೆಪ್ಪುಗಟ್ಟುವ ಗಂಡಾಂತರವನ್ನು ಜಾಸ್ತಿ ಮಾಡುತ್ತದೆ. ಆದುದರಿಂದ ವೈದ್ಯರ ಸಲಹೆ ಮೇರೆಗೆ ಈ ಮಾತ್ರೆಗಳನ್ನು ಸೇವಿಸಬೇಕು ಅಥವಾ ಬಳಸಬೇಕು. ಮಧುಮೇಹ ರೋಗ ಗರ್ಭದಲ್ಲಿ ಬೆಳೆಯುವ ಶಿಶುವಿನ ಮೇಲೆ
ಪರಿಣಾಮ ಬೀರುತ್ತದೆ. ಮಧುಮೇಹ ರೋಗ ಗರ್ಭದಲ್ಲಿ ಬೆಳೆಯುವ ಶಿಶುವಿನ ಮೇಲೆ ಪ್ರಭಾವ ಬೀರುತ್ತದೆ. ಸರಿಯಾಗಿ ಮಧುಮೇಹವನ್ನು ನಿಯಂತ್ರಿಸದೇ ಇದ್ದಲ್ಲಿ ಅಂಗಾಂಗಗಳ ಬೆಳವಣಿಗೆಯಲ್ಲಿ ನ್ಯೂನ್ಯತೆ ಕಂಡು ಬರಬಹುದು. ಗರ್ಭಪಾತದ ಸಂಭವನೀಯತೆಯೂ ಹೆಚ್ಚು. 5-10% ಮಕ್ಕಳಲ್ಲಿ ಅಂಗ ನ್ಯೂನ್ಯತೆ ಕಂಡು ಬರುತ್ತದೆ. ಮುಖ್ಯವಾಗಿ ನರವ್ಯೂಹದ, ಹೃದಯದ, ಮೂತ್ರಕೋಶದ, ಕರುಳುಗಳ ಬೆಳವಣಿಗೆಯಲ್ಲಿ ದೋಷ ಕಂಡು ಬರುತ್ತದೆ. ಗರ್ಭಾವಸ್ಥೆಯಲ್ಲಿ ಮಧುಮೇಹ ರೋಗ ಬರಬಹುದೇನು? ಅಂದ್ರೆ ಮಧುಮೇಹ ರೋಗ ಇಲ್ಲದ ಗರ್ಭಿಣಿ ಆದ ಬಳಿಕ ಅವಳಲ್ಲಿ ಮಧುಮೇಹದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆಯೇ? ಗರ್ಭಾವಸ್ಥೆಯಲ್ಲಿ ಮಧುಮೇಹದ ರೋಗ ಪ್ರಪ್ರಥಮವಾಗಿ ಕಂಡು ಬರಬಹುದು. ಇದರ ಸಂಭವನೀಯತೆ ಗರ್ಭಧರಿಸಿದ ಮಹಿಳೆಯ ವಯಸ್ಸು, ಬೊಜ್ಜುತನ, ಜನರಲ್ಲಿ ಮಧುಮೇಹದ ಸಂಭವನೀಯತೆ ಇತ್ಯಾದಿಯನ್ನ ಅವಲಂಬಿಸಿರುತ್ತದೆ. ಎಲ್ಲಾ ಗರ್ಭವತಿ ಮಹಿಳೆಯರಲ್ಲಿ ಕೆಲ ಪ್ರಮಾಣದ ಬದಲಾವಣೆ ಸಕ್ಕರೆಯ ನಿಯಂತ್ರಣದಲ್ಲಿ ಕಂಡು ಬರುವುದು ಸಾಮಾನ್ಯ. ಇದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಉಂಟಾಗುತ್ತದೆ. ಆದರೆ ಕೆಲ ಮಹಿಳೆಯರಲ್ಲಿ ಇನ್ಸುಲಿನ್ ಬಿಡುಗಡೆಯಲ್ಲಿ ವ್ಯತ್ಯಾಸ ಕಂಡು ಬರುವುದಲ್ಲದೆ ಇನ್ಸುಲಿನ್ ಪ್ರತಿರೋಧಕದ ಶಕ್ತಿ ದೇಹದಲ್ಲಿ ಹೆಚ್ಚಾಗುತ್ತದೆ. ಇದರಿಂದಾಗಿ ಸಕ್ಕರೆ ನಿಯಂತ್ರಣದಲ್ಲಿ ಭಾರಿ ವ್ಯತ್ಯಾಸವಾಗುತ್ತದೆ, ಮಧುಮೇಹ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯ ಮಧುಮೇಹದಂತೆ ಗರ್ಭಾವಸ್ಥೆಯ ಮಧುಮೇಹ ರೋಗವನ್ನು ಚಿಕಿತ್ಸೆಯ ಮೂಲಕ ನಿಯಂತ್ರಿಸಬೇಕಾಗುತ್ತದೆ. ಆಹಾರದಲ್ಲಿ ಬದಲಾವಣೆಯನ್ನು ತರುವುದು ಮುಖ್ಯ. 50% ಮಹಿಳೆಯರಲ್ಲಿ ಆರೋಗ್ಯದಲ್ಲಿ ಕಾಳಜಿ ವಹಿಸುವುದರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು. ಉಳಿದವರಲ್ಲಿ ಇನ್ಸುಲಿನ್ನ ಮೂಲಕ ಸಕ್ಕರೆ ನಿಯಂತ್ರಣವನ್ನ ಮಾಡಬೇಕಾಗುತ್ತದೆ. ಇತ್ತೀಚೆಗೆ ಮಾತ್ರೆಗಳ ಮೂಲಕವೂ ಸಕ್ಕರೆ ನಿಯಂತ್ರಣ ಸಾಧ್ಯವಿದೆ. ಆದರೆ ಪ್ರಸವದ ಸಮಯದಲ್ಲಿ ಇನ್ಸುಲಿನ್ ಬಳಕೆ ಅನಿವಾರ್ಯ. ಪ್ರಸವದ ಸಮಯದಲ್ಲಿ ಸಿಸೇರಿಯನ್ ಚಿಕಿತ್ಸೆ ಅಗತ್ಯವೇ? ಗರ್ಭಾವಸ್ಥೆಯಲ್ಲಿ ಮಧುಮೇಹದ ತೊಂದರೆ ಇದ್ದರೆ ಮಗು ಸಾಮಾನ್ಯವಾಗಿ ಹೆಚ್ಚಿನ ತೂಕವನ್ನ ಹೊಂದಿರುತ್ತದೆ. ಮಗು ದೊಡ್ಡದಿದ್ದು ಪ್ರಸವದ ಸಮಯದಲ್ಲಿ ತೊಂದರೆಯಾದರೆ ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆಯುವುದು ಸೂಕ್ತವಾಗುತ್ತದೆ. ತಾಯಿ ಗರ್ಭದಲ್ಲಿ ಇರುವಾಗ ಹೆಚ್ಚಿನ ಸಕ್ಕರೆಯ ಪ್ರಮಾಣದಿಂದಾಗಿ ಮಗುವಿನ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಪ್ರಸವದ ನಂತರ ಸಕ್ಕರೆಯ ಪ್ರಮಾಣ ಅತಿ ಕಡಿಮೆಯಾಗುವ ಸಂಭವನೀಯತೆ ಇರುತ್ತದೆ. ಇದಲ್ಲದೆ ಮಗುವಿನ ಅಂಗ ನ್ಯೂನ್ಯತೆಗಳು, ಶ್ವಾಸಕೋಶದ ಬೆಳವಣಿಗೆಗಳು ಇತ್ಯಾದಿಯನ್ನ ಪರೀಕ್ಷಿಸಬೇಕಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುವವರನ್ನು ಸುಸಜ್ಜಿತ ಆಸ್ಪತ್ರೆಯಲ್ಲೇ ಪ್ರಸವ ಮಾಡಿಸಬೇಕೆ? ಮಗುವಿನ ಮತ್ತು ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ಪ್ರಸವ ಮಾಡಿಸಬೇಕು. ಯಾಕಂದ್ರೆ ತಾಯಿಗೆ ಬರುವ ತೊಂದರೆಗಳು, ಮಗುವಿಗೆ ಬರುವ ತೊಂದರೆಗಳಿಗೆ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಇರುವ ಮತ್ತು ನವಜಾತ ಶಿಶುವಿನ ಕೇಂದ್ರವಿರುವ ಆಸ್ಪತ್ರೆಯಲ್ಲೇ ಪ್ರಸವ ಮಾಡಿಸುವುದು ಒಳ್ಳೆಯದು. ಪ್ರಸವದ ನಂತರ ಮಧುಮೇಹ ರೋಗ ಇರುವುದೇ? ಪ್ರಸವದ ನಂತರ ಹಾರ್ಮೋನ್ಗಳ ಬದಲಾವಣೆ ಗರ್ಭಾವಸ್ಥೆಯ ಪೂರ್ವ ಸ್ಥಿತಿಗೆ ಮರಳುವುದರಿಂದ ಬಹಳಷ್ಟು ಮಹಿಳೆಯರಲ್ಲಿ ಮಧುಮೇಹ ತೊಂದರೆ ಇರುವುದಿಲ್ಲ. ಆದರೂ ಈ ರೀತಿಯ ಮಹಿಳೆಯರು ಉತ್ತಮ ಜೀವನ ಶೈಲಿಯನ್ನ ಅನುಸರಿಸಬೇಕಾದ ಅವಶ್ಯಕತೆ ಇರುತ್ತದೆ. ಮುಖ್ಯವಾಗಿ ದೇಹದ ತೂಕವನ್ನ ಕಾಪಾಡಿಕೊಳ್ಳುವುದು ಮತ್ತು ಆಹಾರ ಮತ್ತು ವ್ಯಾಯಾಮಗಳ ಬಗ್ಗೆ ಗಮನ ಹರಿಸುವುದು. ಗರ್ಭಾವಸ್ಥೆಯ ಮಧುಮೇಹ ಅನುಭವಿಸಿದ ಮಹಿಳೆ ಪುನಃ ಗರ್ಭ ಧರಿಸಬಹುದೇ? ಗರ್ಭಾವಸ್ಥೆಯ ಮಧುಮೇಹವನ್ನು ಅನುಭವಿಸಿದ ಮಹಿಳೆ ಪುನಃ ಗರ್ಭ ಧರಿಸಬಹುದು. ಆದರೆ ಮಧುಮೇಹ ಪುನಃ ಮರುಕಳಿಸುವ ಸಂಭವನೀಯತೆ ಹೆಚ್ಚು. ಗರ್ಭ ಧರಿಸುವ ಮೊದಲು ಮತ್ತು ನಂತರ ಪದೇ ಪದೇ ಸಕ್ಕರೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಗರ್ಭಾಂಕುರ ಮತ್ತು ನಂತರದ 6-8 ವಾರಗಳು ಶಿಶುವಿನ ಅಂಗ ಬೆಳವಣಿಗೆಗೆ ಅತಿ ಮುಖ್ಯ. ಆ ಅವಧಿಯಲ್ಲಿ ಸಕ್ಕರೆಯ ನಿಯಂತ್ರಣ ಅತಿ ಅವಶ್ಯಕ. ಇನ್ನು ನರರೋಗದ ಬಗ್ಗೆ ಕೆಲವು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮಧುಮೇಹ ರೋಗದಿಂದ ನರಗಳ ತೊಂದರೆ ಯಾವ ರೀತಿಯಲ್ಲಿ ಉಂಟಾಗಬಹುದು, ಅವುಗಳ ಚಿಹ್ನೆಗಳು ಏನು, ಅವುಗಳಿಗೆ ಚಿಕಿತ್ಸೆ ಏನು, ಅವುಗಳನ್ನು ತಡೆಗಟ್ಟುವುದು ಹೇಗೆ, ಮಧುಮೇಹದ ದುಷ್ಪರಿಣಾಮ ದೇಹದ ನಾನಾ ಭಾಗಗಳ ಮೇಲೆ ಉಂಟಾಗುತ್ತದೆ, ಹಾಗೆ ನರಗಳ ಮೇಲೂ ಉಂಟಾಗುತ್ತದೆ. ನರ ರೋಗದ ಸಂಭವನೀಯತೆ ಮುಖ್ಯವಾಗಿ ಮಧುಮೇಹ ರೋಗದ ಅವಧಿಯನ್ನ ಅವಲಂಬಿಸಿದೆ. ಪ್ರಥಮವಾಗಿ ಮಧುಮೇಹ ಅಂದ್ರೆ ದ್ವಿತೀಯ ಮಾದರಿಯ ಇರುವಿಕೆ ಕಂಡು ಬಂದಾಗ 8% ರೋಗಿಗಳಲ್ಲಿ ನರದ ತೊಂದರೆ ಇರಬಹುದು. ಮುಂದಿನ 10 ವರ್ಷಗಳಲ್ಲಿ ಇದರ ಸಂಭವನೀಯತೆ 50% ತಲುಪಬಹುದು. ಮಧುಮೇಹ ರೋಗಿಗಳಲ್ಲಿ ವಿಟಮಿನ್ ಕೊರತೆ ಇದ್ದಾಗ, ಮದ್ಯಪಾನ ಅತಿಯಾಗಿ ಸೇವಿಸುತ್ತಿದ್ದರೆ ನರ ರೋಗದ ಸಂಭವನೀಯತೆ ಮತ್ತು ತೀವ್ರತೆ ಹೆಚ್ಚು. ಮಧುಮೇಹ ರೋಗಿಗಳಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿಗಳಿಗಿಂತ ಕೈ ಕಾಲುಗಳ ನರ ರೋಗದ ತೊಂದರೆಯೇ ಹೆಚ್ಚು. ಮುಖ್ಯವಾಗಿ ಮುಂಗೈ ಮತ್ತು ಪಾದಗಳಲ್ಲಿ ತೊಂದರೆ ಕಂಡು ಬರುವುದು ಸಾಮಾನ್ಯ. ಹಾಗಾಗಿ ಪಾದಗಳಲ್ಲಿ ಗಾಯವಾದಾಗ ಗೊತ್ತಾಗದೆ ನಾವು ಇದರ ಮೊದಲು ಮಾತನಾಡಿದಂತ ಸಮಸ್ಯೆಗಳು ಈ ನರದ ಸಮಸ್ಯೆಯಿಂದಾಗಿಯೇ ಬರುವಂತದ್ದು. ಮಧುಮೇಹದಿಂದಾಗಿ ಉಂಟಾಗುವ ನರ ರೋಗದ ಚಿಹ್ನೆಗಳೇನು? ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ಜೋಮು ತುಂಬುವುದು, ಸ್ಪರ್ಶ ಜ್ಞಾನ ಕಡಿಮೆಯಾಗುವುದು, ಮುಳ್ಳು ಚುಚ್ಚಿದಂತಾಗುವುದು, ಸೂಜಿ ಚುಚ್ಚಿದಂತಾಗುವುದು, ಅತಿಯಾದ ನೋವು,
ಬಲಹೀನತೆ, ಪಾದಗಳಲ್ಲಿ ಗಾಯವಾಗುವುದು. ಕೆಲವರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ನರದ ತೊಂದರೆಯಿಂದಾಗಿ ಮೈಕೈ ನೋವು ಕಂಡುಬರುತ್ತದೆ. ಈ ರೀತಿಯ ನರ ರೋಗ ಸಕ್ಕರೆಯ ಪ್ರಮಾಣ ಕಡಿಮೆಯಾಗುತ್ತಿದ್ದಂತೆ ಶೀಘ್ರವಾಗಿ ಗುಣವಾಗುತ್ತದೆ. ಕೆಲವು ಮಧುಮೇಹ ರೋಗಿಗಳಲ್ಲಿ ಚಿಕಿತ್ಸೆ ಪ್ರಾರಂಭವಾದಾಗ ನರರೋಗದ ತೊಂದರೆ ಕಂಡುಬರಬಹುದೇ? ಚಿಕಿತ್ಸೆ ಪ್ರಾರಂಭಿಸಿದಾಗ ಅಂದರೆ ಮಾತ್ರೆಗಳು ಅಥವಾ ಇನ್ಸುಲಿನ್ ಉಪಯೋಗಿಸಿದಾಗ ಕೆಲವು ಮಧುಮೇಹ ರೋಗಿಗಳಲ್ಲಿ ನರರೋಗದ ಚಿಹ್ನೆಗಳು ಕಂಡುಬರಬಹುದು, ಆದರೆ ಇದು ಕ್ರಮೇಣ ಗುಣವಾಗುತ್ತದೆ. ಇದು ಸಕ್ಕರೆಯ ನಿಯಂತ್ರಣದಿಂದಾಗಿ ಹೊಸದಾಗಿ ಚಿಗಿಯುವ ಬೆಳೆಯುವ ನರ ರಕ್ತನಾಳಗಳ ವ್ಯತ್ಯಾಸದಿಂದ ಉಂಟಾಗುತ್ತದೆ. ನರರೋಗದ ತೊಂದರೆಯಿಂದಾಗಿ ಬೇರೆ ಬೇರೆ ಅಂಗಾಂಗಗಳ ಮೇಲೂ ದುಷ್ಪರಿಣಾಮ ಆಗುವುದೇನು? ನರಗಳಲ್ಲಿನ ತೊಂದರೆಯಿಂದಾಗಿ ಹಲವಾರು ಅಂಗಗಳ ಮೇಲೆ ದುಷ್ಪರಿಣಾಮವಾಗಬಹುದು. ಹೊಟ್ಟೆಯ ಕರುಳಿನ ಚಲನೆಯ ವ್ಯತ್ಯಾಸದಿಂದ ಅಸಿಡಿಟಿ, ಗ್ಯಾಸ್, ಹೊಟ್ಟೆ ಉಬ್ಬುವಿಕೆ, ವಾಂತಿ ಬಂದಂತೆ ಎನಿಸುವುದು, ಮಲಬದ್ಧತೆ, ಬೆವರು ಹೆಚ್ಚುವುದು, ಹೃದಯದ ಬಡಿತದಲ್ಲಿ ವ್ಯತ್ಯಾಸ, ಎದ್ದು ನಿಂತಾಗ ರಕ್ತದೊತ್ತಡ ಕಡಿಮೆಯಾಗಿ ತಲೆಸುತ್ತು ಇತ್ಯಾದಿಗಳು ಕಂಡುಬರಬಹುದು. ಮೂತ್ರದ ವಿಸರ್ಜನೆಯಲ್ಲಿ ತೊಂದರೆ, ಸಂಭೋಗ ಕ್ರಿಯೆಯಲ್ಲಿ ಕ್ಷೀಣತೆ ಕೂಡ ಕಂಡುಬರಬಹುದು. ಮಧುಮೇಹದಲ್ಲಿ ನರರೋಗ ತೊಂದರೆ ಮತ್ತು ಅದರ ತೀವ್ರತೆ ಮತ್ತು ಅವಧಿಯ ಮೇಲೆ ನರರೋಗದ ತೊಂದರೆ ಅವಲಂಬಿತವಾಗಿರುತ್ತದೆ. ಆದುದರಿಂದ ಮಧುಮೇಹದ ತೀವ್ರತೆಯನ್ನ ಅತ್ಯಂತ ಮುತುವರ್ಜಿಯಿಂದ ನಿಯಂತ್ರಿಸಿಕೊಳ್ಳಬೇಕು. ನರರೋಗದ ತೊಂದರೆಗೆ ಪರಿಹಾರವೇನು? ಪ್ರಥಮವಾಗಿ ಸಕ್ಕರೆಯ ಪ್ರಮಾಣದ ನಿಯಂತ್ರಣ ಅತ್ಯವಶ್ಯಕ. ವೈದ್ಯರ ಸಲಹೆಯ ಮೇರೆಗೆ ಕೆಲವು ಮಾತ್ರೆಗಳನ್ನು ಬಳಸಬೇಕಾಗುತ್ತದೆ. ನರರೋಗದ ಚಿಕಿತ್ಸೆ ಕಠಿಣ ಎಂದು ಕಂಡುಬಂದಿದೆ. ಹಲವಾರು ಮಾತ್ರೆಗಳನ್ನು ಬಳಸಿದರೂ ಪೂರ್ಣ ಪ್ರಮಾಣದಲ್ಲಿ ಪರಿಹರಿಸುವುದು ಕಷ್ಟ. ಹಾಗಾಗಿ ಮಧುಮೇಹವನ್ನು ನಾವು ತಕ್ಷಣ ಎಷ್ಟು ಬೇಗ ಗುರುತಿಸಿಕೊಳ್ಳುತ್ತೇವೋ, ಎಷ್ಟು ಚೆನ್ನಾಗಿ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೇವೋ, ಅದು ಹೆಚ್ಚು ರಕ್ತ ಸಕ್ಕರೆ ಅಂಶ ಜಾಸ್ತಿ ಆಗದ ಹಾಗೆ, ಜಾಸ್ತಿ ಹೊತ್ತು ಜಾಸ್ತಿ ಇರದ ಹಾಗೆ ನಾವು ನೋಡಿಕೊಂಡಷ್ಟು ನರಗಳನ್ನು ಕಾಪಾಡಿಕೊಳ್ಳುವುದು ಸುಲಭ ಆಗುತ್ತೆ. ಯಾವಾಗ ನರಗಳ ತೊಂದರೆ ಪ್ರಾರಂಭ ಆದ ಮೇಲೆ ಅದನ್ನ ಮತ್ತೆ ಗುಣಪಡಿಸುವುದು ತುಂಬಾ ಕಷ್ಟ. ಹಾಗಾಗಿ ಎಲ್ಲ ಮಧುಮೇಹ ಇರುವ ರೋಗಿಗಳು ಇದರ ಬಗ್ಗೆ ಕಾಳಜಿಯನ್ನ ವಹಿಸುವುದು ತುಂಬಾ ಅತ್ಯಗತ್ಯ. ಇನ್ನು ಮುಂದಿನ ವಿಚಾರಗಳನ್ನ ಮುಂದಿನ ಕಂತಿನಲ್ಲಿ ನೋಡೋಣ. ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ. ನಮಸ್ತೆ.